ಪೂಜ್ಯಾಯ ರಾಘವೇಂದ್ರಾಯ. ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು, ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರು ಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈರಾಯರ, ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ನಂಬಿಕೆ ಅನ್ನೋದು ಬೇಕು, ಯಾರೋ ಇದ್ದಾರೆ ನನ್ನ ಜೊತೆ ಅಂತ. ಹಾಗೆ ಮಹಾಮಹಿಮರು ರಾಯರು ಮನಸ್ಸು ಒಳಗಡೆಯಿಂದ ಅವರನ್ನು ನಂಬಿದ್ರೆ ನಿಮ್ಮ ಜೊತೆ ಮಾತಾಡ್ತಾರೆ. ನಮಸ್ಕಾರ, ಶ್ರೀ ರಾಘವೇಂದ್ರ ಸಾನಿಧ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಕೂಡ ಸುಸ್ವಾಗತ ಹೇಳುತ್ತಾ ನನ್ನ ಅಂತರಂಗ ದೈವ ಶ್ರೀ ರಾಘವೇಂದ್ರ ಗುರುಗಳ ಪರಿಪೂರ್ಣವಾದ ಅನುಗ್ರಹ ಆಶೀರ್ವಾದ ಸದಾ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ, ಸ್ನೇಹಿತರೆ ಇಂದು ವಿಶೇಷವಾಗಿ ರಾಯರ ಆರಾಧನೆಯ ಶುಭಾಶಯಗಳನ್ನ ಹೇಳುತ್ತಾ ರಾಯರ ಪರಮಾದ್ಭುತ ಮಹಿಮೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತಿನ ವಿಡಿಯೋ ಒಂದು ಸ್ವಲ್ಪ ಲೆಂತಿ ಕೂಡ ಅನಿಸಿದ್ರು ರೋಮಾಂಚನಕಾರಿ ಮಹಿಮೆ. ನೀವು ಲಾಸ್ಟ್ರಿಗೂ ಕೂಡ ವಿಡಿಯೋ ತಪ್ಪದೇ ನೋಡಿ. ರಾಯರ ಭಕ್ತರಿಗೆ, ರಾಯರ ಮಕ್ಕಳಿಗೆ ಅತ್ಯುತ್ತಮವಾಗಿ ರೋಮಾಂಚನ ತಂದುಕೊಡುತ್ತೆ ಸ್ನೇಹಿತರೆ. ಜೊತೆಗೆ ಇವತ್ತು ಪೂರ್ವಾರಾಧನೆ, ನನ್ನ ನೆಚ್ಚಿನ ರಾಯರ ಮಠಕ್ಕೆ ನಾನು ಹೋಗಿ ಬಂದೆ. ನಿಮ್ಮ ತುಂಬ ಜನಕ್ಕೆ ಗೊತ್ತಿದೆ, ಗರ್ಭಗುಡಿ ದುರಸ್ತಿ ಕೆಲಸ ನಡೀತಿದ್ದಂಥ ಮೈಸೂರಿನ ನಮ್ಮ ರಾಜರ ಮನೆತನದ ಕಾಲದಲ್ಲಿ ಅರಮನೆ ಆವರಣದಲ್ಲಿ ಇದ್ದಂಥ ರಾಯರ ಮಠ. ಆ ಮಠನ ಕಾಲ ಅಂತ ಹೇಳಿದ್ರೆ ಸ್ವಲ್ಪ ವರ್ಷಗಳ ಹಿಂದೆ ಅರಮನೆ ಆವರಣದಲ್ಲಿ ಸ್ವಲ್ಪ ಬೆಂಕಿ ಅನಾಹುತ ಆಯಿತು ಅಂತ ನಾವೆಲ್ಲರೂ ಕೇಳ್ಪಟ್ಟಿದ್ವಿ ಅಲ್ವಾ. ಆ ಸಂದರ್ಭದಲ್ಲಿ ಅದನ್ನು ಸ್ಥಳಾಂತರ ಮಾಡಲಾಗಿತ್ತು. ನಮಗೆ ಹತ್ರ ಇರುವಂತಹ ವಿಜಯನಗರ ಥರ್ಡ್ ಸ್ಟೇಜ್ಗೆ ಹತ್ರ ಇರುವಂಥ ರಾಯರ ಮಠ. ನನ್ನ ಚಾನಲ್ ಶುರುವಿಂದಲೂ ಕೂಡ ನಾನು ರಾಯರ ಮಠಕ್ಕೆ ಹೋಗಿ ಬರ್ತಾ ಇರ್ತೀನಿ, ದರ್ಶನ ಮಾಡಿಕೊಂಡು. ರಾಯರ ಮಹಿಮೆಗಳು ಅಪಾರವಾಗಿ ನಡೆಯುತ್ತಿರುವಂತಹ ರಾಯರ ಮಠ ಅಂತ ಹೇಳ್ತೀನಿ. ತುಂಬ ಜನ ಸೇವಾರ್ಥಕರು ತಮ್ಮ ಸೇವೆಗಳನ್ನ ಮಾಡಿದ್ದಾರೆ, ಅವರ ಹೆಸರುಗಳಲ್ಲಿ ಅರ್ಚನೆಯೂ ಕೂಡ ಮಾಡಿಸಿದ್ದೀನಿ ರಾಯರ ಇಚ್ಛೆಯಂತೆ. ನಾನು ಇವತ್ತು ಪೂರ್ವಾರಾಧನೆಗೆ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬಂದೆ. ನಾಳೆ ರಾಯರ ಇಚ್ಛೆಯಂತೆ ಇರಬಹುದು ಹುಣಸೂರಿನ ರಾಯರ ಮಠಕ್ಕೆ ಹೋಗಬೇಕು ಅಂತ ಹೇಳಿ ನಿರ್ಧಾರ ಆಗಿರೋದ್ರಿಂದ ಇವತ್ತು ಪೂರ್ವಾರಾಧನೆಗೆ ನಮ್ಮ ರಾಯರ ಮಠಕ್ಕೆ ಹೋಗಿ ಬಂದೆ. ನಾಳೆ ಹುಣಸೂರು ರಾಯರ ಮಠಕ್ಕೆ ಹೋಗಬೇಕು ಅನ್ನುವಂತಹ ಒಂದು ನಿರ್ಧಾರ ಮಾಡಿಕೊಂಡಿರೋದ್ರಿಂದ ಇದು ರಾಯರ ಇಚ್ಛೆಯಂತೆ ಅಂತ ಹೇಳ್ತೀನಿ. ಇನ್ನು ಉತ್ತರಾರಾಧನೆನ ಕಲ್ಪವೃಕ್ಷ ರಾಯರ ಮಠಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವರ ಇಚ್ಛೆಯನುಸಾರ ಅದು ಕೂಡ ನಡೆಯುತ್ತೆ ಅನ್ನುವಂತಹ ಭಾವನೆ ಭಾಸ ನನ್ನದು ಸ್ನೇಹಿತರೆ. ಬನ್ನಿ, ತುಂಬ ಜನ ವಾಟ್ಸಪ್ಪಲ್ಲಿ ಅವರವರ ಮನೆಯ ಪೂಜೆಯ ಫೋಟೋಗಳನ್ನ ವಿಡಿಯೋಗಳನ್ನ ಕಳಿಸಿದ್ದೀರಾ. ನಾನು ಯಾವುದನ್ನು ಕೂಡ ಇನ್ನೂ ನೋಡೋದಕ್ಕಾಗಿಲ್ಲ. ಅದರಲ್ಲಿ ಬಳ್ಳಾರಿಯ ರಾಯರ ಮಠದ ಒಂದು ಅಲಂಕಾರ ಮಾಡಿರುವಂತಹ ಪೂರ್ವಾರಾಧನೆಯ ಒಂದು ವಿಡಿಯೋನ ಕಳಿಸ್ಕೊಟ್ಟಿದ್ದಾರೆ, ಅದನ್ನು ನೋಡ್ಕೊಂಬನ್ನಿ. ಹಾಗೆ ನಾನು ಹೋದಂತಹ ವಿಜಯನಗರ ಥರ್ಡ್ ಸ್ಟೇಜಲ್ಲಿರುವಂಥ ರಾಯರ ಮಠಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ. ನಾಗರಕಟ್ಟೆ ರಾಯರ ಮಠ ತುಂಬ ಮಹಿಮೆಗಳು ನಡೆಯುತ್ತಿರುವಂಥ ರಾಯರ ಮಠ. ನನ್ನ ಚಾನಲ್ನಲ್ಲಿ ಮಹಿಮೆಗಳನ್ನ ಹಾಕಿದ್ದೀನಿ ನಾನು. ಮತ್ತು ನನ್ನ ಚಾನಲ್ ಡಿಲೀಟ್ ಆದಾಗ, ಅಂದರೆ ಆ್ಯಕ್ ಮಾಡಿದಾಗ, ಮತ್ತು ಸುಮಾರು ಬಾರಿ ನನಗೆ ರಾಯರು ಮಹಿಮೆಯನ್ನು ಮಾಡಿರುವಂಥ ರಾಯರ ಮಠ ಅಂತ ಹೇಳ್ತೀನಿ. ರಾಯರ ಬೃಂದಾವನದ ಮುಂದೆ ನಿಂತು ನಿಮ್ಮ ಮನಸ್ಸಿನ ಆ ಕೋರಿಕೆಯನ್ನು ಬರೀ ಬೇಡ್ಕೊಂಡ್ರೆ ಸಾಕು, ತಥಾಸ್ತು ಅನ್ನುವಂತಹ ರಾಯರ ಮಠ, ಅದ್ಭುತವಾದ ರಾಯರ ಮಠ ಅಂತ ಹೇಳ್ತೀನಿ ಸ್ನೇಹಿತರೆ. ಮಧ್ಯಾರಾಧನೆ ನಾಳೆ ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಇವತ್ತು ಸರಳವಾಗಿ ಮಾಡಿದ್ರು, ಆದರೆ ನೆಮ್ಮದಿ ಸಿಗುವಂಥ ಜಾಗ ಅಂತ ಹೇಳ್ತೀನಿ. ಮಧ್ಯಾಹ್ನ ಪ್ರಸಾದದ ವ್ಯವಸ್ಥೆನೂ ಕೂಡ ಇದೆ ಅಂತ ಹೇಳಿದ್ದಾರೆ. ಎಲ್ಲ ರಾಯರ ಇಚ್ಛೆಯಂತೆ ಬನ್ನಿ. ರಾಯರ ಮಠಗಳ ಒಂದಿಷ್ಟು ದರ್ಶನ ಮಾಡಿಕೊಂಡು ಬೃಂದಾವನ ದರ್ಶನ ಮಾಡ್ಕೊಂಡು ಬರೋಣ. ಸೇವಾರ್ಥಕರು ಯಾರೆಲ್ಲ ಇದ್ದೀರೋ ಇದ್ದಲ್ಲಿಯೇ ರಾಯರ ಬೃಂದಾವನಕ್ಕೆ ನಮಸ್ಕರಿಸಿ
ಪ್ರಾರ್ಥನೆ ಮಾಡ್ಕೊಳ್ಳಿ. ನಂತರ ರಾಯರು ಒಬ್ಬರು ಬದುಕಿನಲ್ಲಿ ಎಂತಹ ಅದ್ಭುತವಾದ ರೋಮಾಂಚನ ಮಾಡಿದ್ದಾರೆ ಅನ್ನೋದನ್ನು ಅವರ ಒಂದು ಮಾತಿನ ಮೂಲಕ ಶೇರ್ ಮಾಡಿಕೊಂಡಿದ್ದಾರೆ. ಅದನ್ನು ಕೂಡ ವಿಡಿಯೋ ಒಂದು ಸ್ವಲ್ಪ ಲೆಂತ್ ಅನಿಸಿದ್ರೂ ಪರವಾಗಿಲ್ಲ, ಲಾಸ್ಟ್ವರೆಗೂ ಕೂಡ ವಿಡಿಯೋ ನೋಡಿ ಸ್ನೇಹಿತರೆ. ಬನ್ನಿ, ಅದಕ್ಕೆ ಮುಂಚಿತವಾಗಿ ಮಠಗಳ ದರ್ಶನ ಮಾಡಿಕೊಂಡು ಮತ್ತೆ ವಾಪಸ್ ಬರೋಣ. ಕ್ಷಣಗಳು ನನ್ನ ಅಂತರಂಗ
ದೈವ ಗುರು ರಾಯರ ಅನುಗ್ರಹ ಅಂತ ಹೇಳ್ಬೋದು ಸ್ನೇಹಿತರೆ. ಇದ್ರ ಜೊತೆಗೆ ಇನ್ನೊಂದು ಒಂದು ಅನುಭವ ಅಂತ ಹೇಳಿದ್ರೆ, ನಾನಿವತ್ತು ರೆಡಿಯಾದೆ, ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ನಮ್ಮ ಮನೆಯವರು ನಾನು ಕೂಡ ಮಠಕ್ಕೆ ಹೋಗಬೇಕು ಅಂತ ಹೇಳಿ ಬೇಗ ಬೇಗ ರೆಡಿ ಆದ್ವಿ. ನಾನು ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ನನಗೆ ಹೂವು ಅಂದರೆ ತುಂಬ ಇಷ್ಟ. ಸವಂತಿಗೆ, ರೋಸಾ ಇವೆಲ್ಲನೂ ಕೂಡ ತುಳಸಿ ರಾಯರಿಗೆ ಅರ್ಪಣೆ ಮಾಡಿದ್ವಿ. ನನಗೆ ಮಲ್ಲಿಗೆ, ಕನಕಾಂಬರ ಯಾವುದೂ ಸಿಕ್ಕಿರಲಿಲ್ಲ. ಹೋಗ್ತಾ ನಾನು ಅಂದ್ಕೊಂಡೆ ಮತ್ತೆ ಟೈಮ್ ಆಗುತ್ತೆ ನಮ್ಮ ಮನೆಯವ್ರಿಗೆ ಆಫೀಸ್ಗೆ ಅಂತ ಹೇಳಿ, ಎಲ್ಲೂ ಕೂಡ ಹೂವು ತಗೋಬೇಕು ಅಂತ ನಾನು ಗಾಡಿ ನಿಲ್ಲಿಸೋದಕ್ಕೆ ಹೇಳಲಿಲ್ಲ. ಹೋದೆ, ಆದರೆ ಒಂದು ಕೊರಗು ಹೂವು ಇಲ್ವಲ್ಲ, ಮುಟ್ಕೊಂಡಿಲ್ವಲ್ಲ ಅಂತ ಅನ್ನಿಸ್ತಿತ್ತು. ಹೋದ್ವಿ. ಫಸ್ಟ್ ಹೋದ ತಕ್ಷಣ ನಮ್ಮ ಅರ್ಚಕರು, ಅಲ್ಲಿನ ರಾಘವೇಂದ್ರ ಅರ್ಚಕರು ತುಂಬಾ ಪ್ರೀತಿಯಿಂದ, ತುಂಬಾ ಗೌರವದಿಂದ ನಮ್ಮನ್ನು ಬರಮಾಡ್ಕೊಳ್ತಾರೆ. ಹೋದಾಗ ನೀವು ಪ್ರದಕ್ಷಿಣೆ ಹಾಕ್ಬನ್ನಿ, ಪಂಚಾಮೃತ ಸೇವೆ ಮಾಡಿಸಿರುವಂಥವ್ರಿಗೆ ಪ್ರಸಾದ ಕೊಡ್ತೀವಿ, ನೀವು ಪ್ರದಕ್ಷಿಣೆಯಲ್ಲಿ ಹಾಕ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ನಿಮ್ಗೆ ಗೊತ್ತಿರೋ ಹಾಗೆ ಇವತ್ತು ತುಂಬ ಜನ ಕ್ರೌಡ್ ಇರ್ತಾರೆ, ಎಲ್ಲ ರಾಯರ ಮಠದಲ್ಲೂ ಕೂಡ ಜನ. ಗುರುವಾರ ಅಂದ್ರೇ ಹೆಚ್ಚು ಜನ, ಅದರಲ್ಲೂ ವಿಶೇಷ ದಿನ ಅಂದರೆ ಇನ್ನೂ ಜನ ಹೆಚ್ಚು ಸೇರುವಂಥದ್ದಲ್ವ ಸ್ನೇಹಿತರೆ. ನಾನು ಪ್ರದಕ್ಷಿಣೆ ಹಾಕಿ, ನಮ್ಮ ಮನೆಯವರು ನಾನು ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡಿಕೊಂಡು ಬಂದ್ವಿ. ಅಷ್ಟೊತ್ತಿಗೆ ನಮ್ಮ ಅಲ್ಲಿನ ಅರ್ಚಕರು ರಾಘವೇಂದ್ರ ಸ್ವಾಮಿಗಳು ಬಂದರು. ಬಂದು ಅವರ ಕೈಯಿಂದ ನನಗೆ ಮಹಾಮಂಗಳಾರತಿ, ಭಗವಂತನಿಗೆ ರಾಯರಿಗೆ ಮಹಾಮಂಗಳಾರತಿ ಮಾಡಿ ನಮಗೆ ಮಹಾಮಂಗಳಾರತಿನ ಕೊಟ್ಟು ತಗೊಂಡ್ವಿ. ಒಂದು ನಿಮಿಷ ನಿಂತ್ಕೊಳ್ಳಿ ಅಂದರು. ಒಳಗಡೆ ಹೋದರು, ರಾಯರ ಪಾದಕ್ಕೆ ಮುಡಿಸಿದಂತಹ ಹೂವು ಇದು, ಮಲ್ಲಿಗೆ ಹೂವು. ನನ್ನ ಅಕ್ಕಪಕ್ಕ ತುಂಬ ಜನ ನಿಂತಿದ್ದಾರೆ, ಅಷ್ಟು ಜನರಲ್ಲಿ ನನ್ನ ಕೈಗೆ ತಂದು ಮಲ್ಲಿಗೆ ಹೂವು ಮತ್ತು ಮಂತ್ರಾಕ್ಷತೆ ಎರಡು ಸೇರಿಸಿ ನನ್ನ ಕೈಗೆ ಕೊಟ್ಟರು. ಆ ನನ್ನ ಮನಸ್ಸಿನಲ್ಲಿ ಇದ್ದಂಥದ್ದನ್ನು ತಗೋ ಮಗಳೇ ಅಂತ ಹೇಳಿ ಅವರ ಪಾದಕ್ಕೆ ಅರ್ಪಣೆ ಮಾಡಿದಂಥ ಈ ಹೂವು ಪ್ರಸಾದನ ನನ್ನ ಕೈಗೆ ತಲುಪಿಸಿದ್ದು ನನ್ನ ಅಂತರಂಗ ಗುರುಗಳು ರಾಯರು. ಅಲ್ಲೇ ರೋಮಾಂಚನ ಅನಿಸ್ಬಿಡ್ತು, ನನ್ನ ಕಣ್ಣಲ್ಲಿ ನೀರು ಕೂಡ ತುಂಬಿತು. ನಮ್ಮ ಮನೆಯವ್ರಿಗೆ ಹೇಳಿದೆ, ಆ ಕ್ಷಣದಲ್ಲೇ ಹೇಳಿದೆ, ನೋಡಿ ನನ್ನ ಗುರುಗಳು, ನಾನು ಅಂದ್ಕೊಂಡಿದ್ದೆ ಹೂವು ಇಲ್ವಲ್ಲ ಮುಟ್ಕೊಂಡಿಲ್ವಲ್ಲ ಅಂತ ಹೇಳಿ ತಮ್ಮ ಪಾದಕ್ಕೆ ಅರ್ಪಣೆ ಮಾಡಿಕೊಂಡಿದ್ದಂಥ ಈ ಅದ್ಭುತ ಪ್ರಸಾದವನ್ನು ನನಗೆ ಇಷ್ಟು ಜನರ ಮಧ್ಯೆ ನನಗೆ ಯಾವ ರೀತಿ ಕರುಣಿಸ್ಕೊಟ್ರು ಅಂತ ಹೇಳಿ ಇದಕ್ಕೆ ನಾನು ಹೇಳೋದು, ಇವತ್ತು ನಾನು ಯಾವ ಕ್ಷಣದಲ್ಲಿ ಹೇಗೆ ಇರಲಿ, ನಾನು ಏನೇ ಇರಲಿ, ನನ್ನ ಈ ಒಂದು ಉತ್ತರೆ ಅಭಿವೃದ್ಧಿಗೆ ನನ್ನ ರಾಯರೇ ಆಶೀರ್ವಾದ, ಅವರ ಒಂದು ಕರುಣೆನೇ ನನಗೆ ಕೊಟ್ಟಿರುವಂಥ ಭಿಕ್ಷೆ ಅಂತ ಹೇಳ್ತೀನಿ ಸ್ನೇಹಿತರೆ. ಇದನ್ನು ಹೇಳ್ಕೋಬೇಕು ಅಂತ ಅನ್ನಿಸ್ತು, ಹೇಳಿಕೊಂಡೆ. ಬನ್ನಿ, ತಮ್ಮ ಬದುಕಿನಲ್ಲಿ ನಡೆದ ಸ್ನೇಹಿತರೆ ರಾಯರ ಅದ್ಭುತ ಮಹಿಮೆನ ಈ ವಿಡಿಯೋ ಮುಂದೆ ಹಾಕಬೇಕು ಅಂತ ಅಂದ್ಕೊಂಡೆ. ತುಂಬ ಲೆಂತಿ ಆಗ್ತಾ ಇದೆ ವಿಡಿಯೋ, ಆದ್ದರಿಂದ ಮಹಿಮೆ ವಿಡಿಯೋನ ಸಂಜೆಯ ವಿಡಿಯೋದಲ್ಲಿ ಹಾಕ್ತೀನಿ, ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಅಂತಹ ಅದ್ಭುತ ಗುರು ರಾಯರ ಮಹಿಮೆ ನೀವೆಲ್ಲರೂ ಕೂಡ ಮಿಸ್ ಮಾಡ್ದೇ ನೋಡ್ತೀರಾ ಅನ್ನೋ ಒಂದು ಭರವಸೆ ಒಂದಿಗೆ ಸಾಯಂಕಾಲ ವಿಡಿಯೋ ನೋಡಿ, 6:30 ವಿಡಿಯೋ ಬರುವಂತೆ ಮಾಡ್ತೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ತಪ್ಪದೆ ನಿಮ್ಮ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ, ರಾಯರ ಅದ್ಭುತ ಮಹಿಮೆಯೊಂದಿಗೆ ಸಂಜೆ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು.